ನನ್ನ ತಂಗಿಯೂ ಸಹ ನನ್ನಂತೆ ಮನೆಯಲ್ಲಿ ಕೆಲಸ ಮಾಡುತ್ತಿರಬಹುದು. ಅಕ್ಕ ಅಕ್ಕ ಓ ಅಕ್ಕ ತಂಗಿ, ಈಗಷ್ಟು ನಾನು ಹೇಳು, ನೀ ತಂಗಿ ಈಗಾಗಲೇ ಹೇಳಿಸಿಕೊಂಡೆ, ಒಳಗೆ ಬಾ. ಏನು ಸಮಾಚಾರ? ಅಕ್ಕ ನಾನೊಂದು ಕನಸು ಕಂಡೆ, ಆ ಕನಸಿನ ವಿಚಾರವನ್ನು ತಿಳಿಸಲು ಬಂದೆ. ಅದು ಯಾವ ಕನಸು ತಂಗಿ? ಅಕ್ಕ ಆ ದೂತನು ಹೇಳಿದ್ದೇನೆಂದರೆ, ನೀನು ಗರ್ಭಿಣಿಯಾಗಿ ಒಂದು ಮಗುವನ್ನು ಹೇರುವೆ, ಆ ಮಗುವಿಗೆ ಯೇಸು ಎಂಬ ಹೆಸರಿಡಬೇಕು, ಆತನೇ ದಾವಿದನ ವಂಶವನ್ನು ಆಳುವನು ಎಂದು ಆ ದೂತನು ಹೇಳಿದನು. ತಂಗಿ ನೀನು ಸ್ತ್ರೀಯರಲ್ಲಿ ಧನ್ಯಳು, ನಿನ್ನಲ್ಲಿ ಹುಟ್ಟುವ ಕೂಸು ಕೂಡ ಧನ್ಯಳು. ನನ್ನ ಸ್ವಾಮಿಯ ತಾಯಿಯು ನನ್ನ ಬಳಿಗೆ ಬರುವಷ್ಟು ಭಾಗ್ಯ ನನಗೆ ಎಲ್ಲಿಂದಾಯಿತು? ಇಗೋ ಈ ನಿನ್ನ ಮಾತು ಕೇಳಿ ನನ್ನ ಗರ್ಭದಲ್ಲಿರುವ 6 ತಿಂಗಳ ಕೂಸು ಉಲ್ಲಾಸದಿಂದ ಹಾರಾಡಿತು. ಎಂಥ ಮಧುರ ವಾಣಿ, ಎಂಥ ಬೆಳಕು ಕೋಮಲಾ.